ಪ್ರೀತಿಯ ಬಂಧುಗಳೇ, ಒಂದು ನೆಮ್ಮದಿಯ ಬದುಕು ಯಾರಿಗಿಷ್ಟ ಇಲ್ಲ ಹೇಳಿ? ಮನೆಯಲ್ಲಿ ಸದಾ ಅಸಮಾಧಾನ, ಜಗಳ, ಕೋಪ ಇದೇ ಆಗ್ತಿದ್ರೆ ಆ ಮನೆ ನರಕ ಅಲ್ವಾ? ಹಾಗೆ ನಮ್ಮ ಮನಸ್ಸಿನ ಮನೆ ಕೂಡ ಅಲ್ವಾ? ಈ ಚಿಕ್ಕ ಕತೆ ಕೇಳಿ, ಕೊನೆಯ ವಿವರಣೆಯನ್ನ ಸೂಕ್ಷ್ಮವಾಗಿ ಕೇಳಿ, ಅರ್ಥ ಮಾಡ್ಕೊಳ್ಳಿ. ಒಂದಾನೊಂದು ಕಾಲದಲ್ಲಿ ಒಂದು ಸುಂದರವಾದ ಊರಿತ್ತು. ಊರಿನಲ್ಲಿ ಎಲ್ಲ ವರ್ಗದ ಜನರು ಇದ್ದರು. ಊರಿನ ಪಕ್ಕದಲ್ಲಿನ ಬೆಟ್ಟದ ಮೇಲೆ ಒಂದು ದೇವಸ್ಥಾನವಿತ್ತು. ಅಲ್ಲಿ ಒಬ್ಬ ಸನ್ಯಾಸಿ ಚಿಕ್ಕ ಗುಡಿಸಲು ಕಟ್ಟಿಕೊಂಡು ವಾಸಿಸುತ್ತಿದ್ದ. ಸನ್ಯಾಸಿ ಪ್ರತಿದಿನವೂ ಊರಿಗೆ ಬಂದು ಆ ದಿನಕ್ಕೆ ಆಗುವಷ್ಟು ಜೋಳ, ರಾಗಿ ಅಥವಾ ಯಾವುದಾದರೂ ಒಂದು ಧಾನ್ಯವನ್ನು ಬೇಡಿ ಪಡೆಯುತ್ತಿದ್ದ. ಹೀಗೆ ಸನ್ಯಾಸಿ ಊರಿಗೆ ಬಂದಾಗ ಜನರು ಅವರವರ ಕಷ್ಟಗಳನ್ನು, ಸಮಸ್ಯೆಗಳನ್ನು ಸನ್ಯಾಸಿಗೆ ಹೇಳುತ್ತಿದ್ದರು. ಸನ್ಯಾಸಿಯು ಅವರಿಗೆ ಸಮಾಧಾನಕರ ಉತ್ತರ ಹೇಳುತ್ತಿದ್ದ. ಎಷ್ಟೋ ಜನರಿಗೆ ಬದುಕಿನ ದಾರಿ ತೋರಿ ಉತ್ತಮರನ್ನಾಗಿಸಿದ್ದ. ಒಂದು ದಿನ ಸನ್ಯಾಸಿ ಧಾನ್ಯ ಪಡೆಯಲು ಆ ಊರಿನ ಒಬ್ಬ ಶ್ರೀಮಂತ ವ್ಯಕ್ತಿಯ ಮನೆಗೆ ಹೋದ. ಆ ಶ್ರೀಮಂತನ ಮನೆಯಲ್ಲಿ ಒಂದು ಸಮಸ್ಯೆ ಇತ್ತು. ಮನೆಯ ಸದಸ್ಯರೆಲ್ಲರೂ ಯಾವಾಗಲೂ ಜಗಳವಾಡುತ್ತಿದ್ದರು. ಒಬ್ಬರನ್ನು ಕಂಡರೆ ಮತ್ತೊಬ್ಬರಿಗೆ ಆಗದು. ಹೀಗಿರುವಾಗ ಶಾಂತಿ ನೆಮ್ಮದಿ ಇಲ್ಲದೆ ಮನೆ ಮತ್ತು ಮನೆಯವರ ಮನಸ್ಸು ಕೆಟ್ಟು ಹೋಗಿತ್ತು. ಇದರಿಂದ ಆ ಶ್ರೀಮಂತ, ನಾನು ಏನು ಗಳಿಸಿ ಏನು ಪ್ರಯೋಜನ ಎಂದು ಯಾವಾಗಲೂ ಚಿಂತೆಯಲ್ಲಿರುತ್ತಿದ್ದ. ಆ ಶ್ರೀಮಂತನು ಈ ಸನ್ಯಾಸಿಯ ಬಗ್ಗೆ ಮೊದಲೇ ಕೇಳಿ ತಿಳಿದಿದ್ದ. ಆ ದಿನ ಸನ್ಯಾಸಿ ಬಂದೊಡನೆ ಪ್ರೀತಿಯಿಂದ ಬರಮಾಡಿಕೊಂಡ. ಸನ್ಯಾಸಿಗೆ ಬಹಳಷ್ಟು ಧಾನ್ಯ ನೀಡಲು ಹೋದ. ಆದರೆ ಸನ್ಯಾಸಿ ತನಗೆ ಆ ದಿನಕ್ಕೆ ಬೇಕಾಗುವಷ್ಟು ಮಾತ್ರ ಪಡೆದು ಅಲ್ಲಿಂದ ಹೊರಡಲು ಸಿದ್ಧನಾದ. ತಕ್ಷಣ ಶ್ರೀಮಂತನು, ಮಹಾತ್ಮರೇ, ನನಗೊಂದು ಪ್ರಶ್ನೆ ತುಂಬ ಕಾಡುತ್ತಿದೆ, ದಯಮಾಡಿ ಪರಿಹಾರ ಹೇಳಿ. ಜನರೇಕೆ ಜಗಳವಾಡುತ್ತಾರೆ? ಒಬ್ಬರನ್ನು ಕಂಡರೆ ಇನ್ನೊಬ್ಬರಿಗೆ ಆಗದು, ಇದೇಕೆ ಹೀಗೆ ಎಂದು ಕೇಳಿದ. ಆಗ ಸನ್ಯಾಸಿ ಸ್ವಲ್ಪ ಯೋಚಿಸಿದ. ನಂತರ ಜೋರು ಧ್ವನಿಯಲ್ಲಿ, ನಾನಿಲ್ಲಿ ಬಂದಿದ್ದು ಭಿಕ್ಷೆ ಪಡೆಯಲು, ನಿನ್ನ ಮೂರ್ಖ ಪ್ರಶ್ನೆಗಳಿಗೆ ಉತ್ತರ ಹೇಳಲು ಅಲ್ಲ ಎಂದ. ಇದನ್ನು ಕೇಳುತ್ತಲೇ ಆ ಶ್ರೀಮಂತನಿಗೆ ಆಶ್ಚರ್ಯ ಮತ್ತು ಕೋಪ ಒಟ್ಟಿಗೆ ಆಯಿತು. ತುಂಬಾ ಕೋಪದಲ್ಲಿ ಸನ್ಯಾಸಿಯನ್ನು ನಿಂದಿಸಲು ಶುರು ಮಾಡಿದ. ನನ್ನ ಮನೆಗೆ ಭಿಕ್ಷೆಗೆಂದು ಬಂದವನು ನೀನು, ಕಪಟಿ ಸಾಧು, ಸ್ವಾರ್ಥಿ, ನನ್ನನ್ನು ಗದರಿಸುವಷ್ಟು ಸೊಕ್ಕೆ ನಿನಗೆ ಎಂದು ಕೆಟ್ಟ ಶಬ್ದಗಳಿಂದ ನಿಂದಿಸಿದ. ಆದರೆ ಸನ್ಯಾಸಿ ಏನನ್ನೂ ಮಾತನಾಡದೆ ಶಾಂತವಾಗಿ ನಿಂತಿದ್ದ. ಸ್ವಲ್ಪ ಸಮಯದ ನಂತರ ಶ್ರೀಮಂತ ಶಾಂತನಾದ. ಆಗ ಸನ್ಯಾಸಿ, ಪ್ರಿಯರೇ, ನಾನು ನಿಮ್ಮೊಂದಿಗೆ ಅನುಚಿತವಾಗಿ ನಡೆದುಕೊಂಡಾಗ ನಿಮಗೆ ಕೋಪ ಬಂತು. ಆ ಕೋಪದಲ್ಲಿ ನೀವು ನಿಯಂತ್ರಣ ತಪ್ಪಿ ನನ್ನನ್ನು ನಿಂದಿಸಲು ಶುರು ಮಾಡಿದ್ದೀರಿ. ಆದರೆ ಆ ಕ್ಷಣದಲ್ಲಿ ನಾನು ಕೋಪಗೊಂಡು ನಿಮ್ಮನ್ನು ನಿಂದಿಸಲು ಶುರು ಮಾಡಿದ್ದರೆ ನಮ್ಮ ನಡುವೆ ದೊಡ್ಡ ಜಗಳವಾಗುತ್ತಿತ್ತು. ಅಸಲಿಗೆ ಈ ಕೋಪಕ್ಕೆ ಅಹಂ ಕಾರಣ. ಇದೇ ಎಲ್ಲ ಜಗಳಗಳಿಗೆ ಕಾರಣವಾಗುತ್ತದೆ. ಒಬ್ಬ ವ್ಯಕ್ತಿ ಕೋಪಗೊಂಡಾಗ ಇನ್ನೊಬ್ಬ ವ್ಯಕ್ತಿಯು ಕೋಪಗೊಂಡು ಪ್ರತಿಕ್ರಿಯಿಸಿದರೆ ಅಲ್ಲಿ ಜಗಳ ಬೆಳೆಯುತ್ತದೆ. ಆದರೆ ಒಬ್ಬ ವ್ಯಕ್ತಿ ಕೋಪಗೊಂಡಾಗ ಇನ್ನೊಬ್ಬ ವ್ಯಕ್ತಿ ಶಾಂತವಾಗಿದ್ದು ಮೌನ ತಾಳಿದರೆ ಅಲ್ಲಿ ಮನಸ್ತಾಪ, ಜಗಳ ಶುರುವಾಗುವುದೇ ಇಲ್ಲ. ಒಂದು ಕುಟುಂಬದಲ್ಲಿ ಒಬ್ಬರ ಮೇಲೆ ಇನ್ನೊಬ್ಬರಿಗೆ ಗೌರವ, ಕಾಳಜಿ ಮತ್ತು ಸಹನಶೀಲತೆ ಇಡುವುದೇ ಕುಟುಂಬ ಕಲಹ ಅಂತ್ಯ ಮಾಡಲು ಇರುವ ಸುಲಭದ ದಾರಿ. ಪ್ರೀತಿಯ ಬಂಧುಗಳೇ, ಮನೆ ಮನಸ್ಸು ಶುದ್ಧವಾಗಿರಬೇಕು, ಶಾಂತವಾಗಿರಬೇಕು. ಆದರೆ ಬಹಳಷ್ಟು ಕಡೆ ಇದರ ವಿರುದ್ಧವಾಗಿರುತ್ತೆ. ಯಾಕೆ? ಇದನ್ನು ವಿವರಿಸ್ತೀನಿ. ಅದಕ್ಕೂ ಮೊದಲು, ಇತ್ತೀಚೆಗೆ ಕುಕು FM ಆ್ಯಪ್ನಲ್ಲಿ ಸಾತ್ವಿಕ ಜೀವನ ಅನ್ನುವ ಸರಣಿ ಕೇಳಿದೆ. ಅದನ್ನು ಪ್ರತಿಯೊಬ್ಬರು ಕೇಳಬೇಕು, ಕೇಳಿ ಬದಲಾಗಬೇಕು. ಇಲ್ಲಿ ನಿಮ್ಮ ಜೀವನ ಮತ್ತು ವೃತ್ತಿ ಎರಡಕ್ಕೂ ಉಪಯೋಗ ಆಗೋ ಬಹಳಷ್ಟು ಪುಸ್ತಕಗಳನ್ನು ನೀವು ಕೇಳಬಹುದು. ಹೊಸ ಹೊಸ ಪುಸ್ತಕಗಳು ಆ್ಯಡ್ ಆಗ್ತಾನೆ ಇರ್ತವೆ. ಇದರ ಸಬ್ಸ್ಕ್ರಿಪ್ಷನ್ ಚಾರ್ಜ್ ತುಂಬ ಕಡಿಮೆ ಇದೆ. ECO50 ಅನ್ನೋ ಕೂಪನ್ ಕೋಡ್ ಬಳಸಿದರೆ 50% ಡಿಸ್ಕೌಂಟ್ ಸಿಗುತ್ತೆ. ಕೇವಲ 49 ರುಪೀಸಲ್ಲಿ ಫಸ್ಟ್ ಮಂತ್ ಸಬ್ಸ್ಕ್ರಿಪ್ಷನ್ ಸಿಗುತ್ತೆ. 1 ರೂಪಾಯಿಗೂ ಕಡಿಮೆ ದುಡ್ಡಲ್ಲಿ ಬಹಳಷ್ಟು ಪುಸ್ತಕಗಳ ಅನುಭವ ಸಿಗುತ್ತೆ. ಯೂಟ್ಯೂಬ್ ಥರ ಆಡಿಯೋ ಸ್ಪೀಡ್ ಫಾಸ್ಟ್ ಅಂಡ್ ಸ್ಲೋ ಮಾಡೋ ಫೀಚರ್ ಕೂಡ ಇದೆ. ಆ್ಯಪ್ನ ಮಿನಿಮೈಸ್ ಮಾಡಿ ಮ್ಯೂಸಿಕ್ ಥರನೂ ಕೇಳಬಹುದು. ಇಲ್ಲಿ ನೀವು ಫೀಡ್ಬ್ಯಾಕ್ ಕೂಡ ಕೊಡಬಹುದು. ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಫಸ್ಟ್ ಕಮೆಂಟ್ನಲ್ಲಿದೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಬಂಧುಗಳೇ, ನಮ್ಮ ಮನೆ ಮತ್ತು ಮನಸ್ಸು ಎರಡರಲ್ಲೂ ನೆಮ್ಮದಿಯನ್ನು ಹುಡುಕುತ್ತಲೇ ನಮ್ಮ ಜೀವನ ಕಳಿತೀವಿ. ಆದರೆ ಅದು ಸಿಗುತ್ತಾ? ನಮ್ಮಲ್ಲಿ ಬಹಳಷ್ಟು ಜನರು ಇಲ್ಲ ಅಂತ ಉತ್ತರಿಸಬಹುದು. ಯಾಕೆ? ಯಾಕಂದ್ರೆ ಆ ನಿಟ್ಟಿನಲ್ಲಿ ಯಾರು ಪ್ರಯತ್ನನೇ ಮಾಡಲ್ಲ. ಹೇ, ನಾನೊಬ್ಬನೇ ಬದಲಾದ್ರೆ ನಮ್ಮ ಮನೆಯವರು ಒಳ್ಳೆಯವರಾಗ್ತಾರಾ, ನಮ್ಮ ಫ್ರೆಂಡ್ಸ್ ಒಳ್ಳೆಯವರಾಗ್ತಾರಾ, ಎಲ್ಲರೂ ಸ್ವಾರ್ಥಿಗಳೇ ಸ್ವಾಮಿ ಅಂತ ಯೋಚಿಸಿದಾಗ ನಮ್ಮ ಮನೆ, ಹೇ ಇದೊಂದೇ ತಪ್ಪು, ಏನಾಗಲ್ಲ, ಅಯ್ಯೋ ಸುಳ್ಳು ಹೇಳೋದು ತಪ್ಪೇ ಅಲ್ಲ,
ಮನುಷ್ಯ ಜನ್ಮ ಅಂದಮೇಲೆ ಎಂಜಾಯ್ ಮಾಡಬೇಕು. ಹೀಗಂತ ಚಿಕ್ಕ ಪುಟ್ಟ ತಪ್ಪುಗಳನ್ನು ಸಮಜಾಯಿಸಿ ಕೊಟ್ಕೊಂಡಾಗ ಆ ಮನಸ್ಸು ಎರಡು ಯಾವತ್ತು ಶುದ್ಧವಾಗಲ್ಲ, ಶಾಂತವಾಗಲ್ಲ. ಬಂಧುಗಳೇ, ಒಂದು ಕುಟುಂಬ ಇರಬಹುದು, ಸಂಬಂಧಿಕರಲ್ಲಿರಬಹುದು, ಸ್ನೇಹಿತರಲ್ಲಿರಬಹುದು, ಅಥವಾ ಎಲ್ಲೇ ಇರಬಹುದು, ನಮ್ಮನ್ನು ನಾವು ಸ್ಥಿರವಾಗಿಡಬೇಕು, ಶಾಂತವಾಗಿಡಬೇಕು. ಪರಿಸ್ಥಿತಿ ಕೆಟ್ಟಾಗ ಅಥವಾ ಯಾರಾದರೂ ತುಂಬ ಕೋಪದಲ್ಲಿದ್ದಾಗ ನಾವು ಎಷ್ಟು ಸಾಧ್ಯವೋ ಅಷ್ಟು, ಎಲ್ಲಿವರೆಗೆ ಸಾಧ್ಯವೋ ಅಲ್ಲಿವರೆಗೆ ಶಾಂತಿ ಕಾಪಾಡಿಕೊಳ್ಬೇಕು. ನಾವು ಶಾಂತಿ ಬಿಟ್ಟು ಕೋಪಗೊಂಡ್ರೆ ಅಲ್ಲಿ ಪರಿಸ್ಥಿತಿ ಮತ್ತಷ್ಟು ಕೆಡುತ್ತೆ. ನಾನಿಲ್ಲಿ ನೀವು ಕೋಪನೇ ಮಾಡ್ಕೋಬೇಡಿ, ಹೆದರ್ಕೊಂಡು ಬದುಕಿ ಅಥವಾ ಹೇಡಿಗಳು ಅನ್ನಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ಅದಕ್ಕೆ ಇಲ್ಲಿ ಒಂದು ಪದ ಬಳಸಿದ್ದೀನಿ, ಎಲ್ಲಿವರೆಗೆ ಸಾಧ್ಯವೋ ಅಲ್ಲಿವರೆಗೆ, ಎಷ್ಟು ಸಾಧ್ಯವೋ ಅಷ್ಟು ಪ್ರತಿಕ್ರಿಯೆ ಕೊಡಬೇಡಿ ಅಂತ. ಬಂಧುಗಳೇ, ಅಹಂ ಎಲ್ಲಿರುತ್ತೋ ಅಲ್ಲಿ ಕೋಪ ಸಹಜ. ಕೋಪದಿಂದ ನಾವು ಸ್ಥಿರತೆ ಕಳೆದುಕೊಳ್ತೀವಿ, ಮುಂದೆ ಎಲ್ಲವನ್ನ ಎಲ್ಲರನ್ನ ಕಳೆದುಕೊಳ್ಳಬಹುದು. ಅದಕ್ಕೆ ಹೇಳ್ತಿದ್ದೀನಿ, ನಿಮ್ಮ ಬದುಕಿನ ಮೇಲೆ ಮಾತ್ರ ಹೆಚ್ಚು ಗಮನ ಕೊಡಿ. ಯಾವುದಾದ್ರೂ ಕೆಲಸದಲ್ಲಿ ಬ್ಯುಸಿ ಆಗಿರಿ. ಅವ್ರ ಜೀವನ ಇವ್ರ ಜೀವನ ಅಂತ ಹೊಟ್ಟೆ ಕೆಚ್ಚು ಬೇಡ. ಅವರನ್ನ ಅವ್ರಿಗೆ, ನಿಮ್ಮನ್ನ ನಿಮಗೆ. ಸುಮ್ಮನೆ ಎಲ್ಲರ ಹತ್ರ ಮನಸ್ತಾಪ ಒಳ್ಳೇದಲ್ಲ. ಸಿಕ್ಕಾಗ ಪ್ರೀತಿಯಿಂದ ಮಾತಾಡಿ, ನಗುಮುಖ ಇರಲಿ, ಮನಸ್ಸನ್ನ ಶುದ್ಧವಾಗಿಡೋಕೆ ಪ್ರಯತ್ನ ಪಡಿ. ನಾನು ಮತ್ತೆ ಮತ್ತೆ ಹೇಳ್ತೀನಿ, ನಾವೆಲ್ಲರೂ ತುಂಬ ಒಳ್ಳೆಯವರು, ನಮ್ಮೆಲ್ರಿಗೂ ಒಳ್ಳೆಯದೇ ಆಗುತ್ತೆ.